ಸಂಗೀತವನ್ನ ಲೈಫ್ ಕೋಚಿಂಗ್ ನ ಜೊತೆಗೆ ಬೆರೆಸಬೇಕು ಅನ್ನೋ ಉದ್ದೇಶವನ್ನ ನಾನು ವ್ಯಕ್ತಪಡಿಸಿದಾಗ ನನಗೆ ಸಿಕ್ಕದ್ದು ತುಂಬಾ ನೋಗಳು, ತುಂಬಾ ಆಗಲ್ಲ. ಅದೆಲ್ಲವನ್ನು ಮೀರಿ ಮತ್ತೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ. ಕಲೆಯನ್ನು ತಾಯಿಗೆ ಸಮಾನ ಅಂತ ಹೇಳುವ ಬದಲು ಕಲೆಯೇ ತಾಯಿ ಅಂತ ನಾವು ತಿಳ್ಕೊಳ್ಳುವ. ಇಷ್ಟೇ ಶಾಸ್ತ್ರೀಯ ಸಂಗೀತ, ಅದಕ್ಕಿಂತ ಹೊರಗೆ ಏನು ಇಲ್ಲ ಅಂತಂದು ಮೈಂಡ್ ಸೆಟ್ ಜನಸಾಮಾನ್ಯರಲ್ಲಿ ಬಂದು ಬಿಟ್ಟಿದ್ದಾರೆ. ನನ್ನನ್ನ ಮರ್ತು ಬಿಡಿ, ಒಂದು ಪ್ರಶ್ನೆ ತುಂಬಾ ನೇರವಾಗಿ ಬೀರುವುದನ್ನು, ಶಾಸ್ತ್ರೀಯವಾಗಿ ಸಂಗೀತವನ್ನ ಕಲಿಯದೆ ಗಾಯಕ ಅಥವಾ ಸಂಯೋಜಕ ಆಗಬಹುದಾ? ಶಾಸ್ತ್ರೀಯ ಸಂಗೀತ ಅಂತ ಹೇಳುವಂತದ್ದೊಂದು ಶಾಸ್ತ್ರ, ಅದು ಯಾವತ್ತೂ ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೊಂಥರ ತಿರುಗುವ ಚಕ್ರದ ಹಾಗೆ. ಯಶೋ ದೇ